ಇನ್ನು ಮುಂದಿನ ಸುದ್ದಿ, ಸ್ಯಾಂಡಲ್ವುಡ್ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ವಿರುದ್ಧ ನಿರ್ಮಾಪಕ ಎಂ ಎನ್ ಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ನನಗೆ ಕಾಲ್ ಶೀಟ್ ಕೊಡುತ್ತೇನೆ ಎಂದು ಹೇಳಿ ಕೊಡದೆ ಸತಾಯಿಸಿದ್ದಾರೆ ಅಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದು ಸಾಲು ಸೋಲು ಆರೋಪ ಮಾಡಿದ್ರು. ಈ ಬಗ್ಗೆ ನಟ ಕಿಚ್ಚ ಸುದೀಪ್ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇದೀಗ ಟ್ವಿಟ್ಟರ್ನಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಪರೋಕ್ಷವಾಗಿ ಉತ್ತರ ನೀಡಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ನನ್ನ ಒಳ್ಳೆಯತನವನ್ನು ದುರುಪಯೋಗ ಆಗದಿರಲಿ, ಅದನ್ನು ಯಾರೂ ಕೂಡ ತಮ್ಮ ಇಷ್ಟಗಳಿಗೆ ಉಪಯೋಗಿಸ್ಕೊಳ್ಳದಿರಲಿ, ನೀವು ನಿಯತ್ತಿನಿಂದ ಇದ್ದರೆ ನನ್ನ ಈ ಒಳ್ಳೆಯತನ ಹೆಚ್ಚಾಗಿ ಹೊಳೆಯುತ್ತೆ, ಯಾವತ್ತಿದ್ದರೂ ವಿನಮ್ರತೆಯಿಂದ ಬದುಕಿ ಎಂದು ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ. ನಟ ಕಿಚ್ಚ ಸುದೀಪ್ ಮಾಡಿದ ಟ್ವೀಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಇನ್ನು ನಿರ್ಮಾಪಕ ಎಂ ಎನ್ ಕುಮಾರ್ ಕಿಚ್ಚ ಸುದೀಪ್ ಅವರ ಜೊತೆ ರಂಗ SSLC ಕಾಶಿ ಮಾಣಿಕ್ಯ ಮತ್ತು ಮುಕುಂದ ಮುರಾರಿ ಸಿನಿಮಾ ನಿರ್ಮಾಪಕರಾಗಿ ಕೆಲಸ ಮಾಡಿದರು. ಇದಲ್ಲದೆ ನಟ ಸುದೀಪ್ ಅವರು ಹಲವು ಸಿನಿಮಾಗೆ ವಿತರಕರಾಗಿ ಕೆಲಸ ಮಾಡಿದರು. ಆದರೆ ಕಿಚ್ಚ ವಿಕ್ರಾಂತ್ ರೋಣ ಸಿನಿಮಾ ನಂತರ ನನ್ನ ಸಿನಿಮಾಗೆ ಕಾಲ್ ಶೀಟ್ ಕೊಡ್ತೀನಿ ಎಂದು ಹೇಳಿ ಕೊಡದೆ ಸತಾಯಿಸಿದ್ದಾರೆ. ಕೋಟಿಗೋಪತ್ರಿ ಪೈಲ್ವಾನ್ ನಂತರ ನಿಮ್ಮ ಸಿನಿಮಾ ಮಾಡ್ತೀನಿ ಎಂದಿದ್ದರು, ಅದು ಸಹ ಆಗಿಲ್ಲ. ವಿಕ್ರಾಂತ್ ರೋಣ ಬಳಿಕ ನಿಮಗೆ ಕೆಲಸ ಮಾಡ್ತೀನಿ ಎಂದಿದ್ದರು, ಈಗ ಅವರ ಕೈಗೆ ಸಿಗ್ತಿಲ್ಲ ಅಂತ ಆರೋಪಿಸಿದರು. ಒಂದಷ್ಟು ಕೆಲಸಗಳು ಇರ್ತವೆ, ಬ್ಯುಸಿ ಇರ್ತಾರೆ, ಒಂದಷ್ಟು ಕಮಿಟ್ಮೆಂಟ್ಗಳು ಬೇರೆ ಭಾಷೆ ಜೊತೆ ಮತ್ತೊಂದು ಮಗದೊಂದು, ಆದರೆ ಅದಕ್ಕೆ ಸುದ್ದಿಗೋಷ್ಠಿಯನ್ನು ಮಾಡಿ ಕೈಗೆ ಸಿಗ್ತಿಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಅವರೇನು ರಾಜ್ಯ ಬಿಟ್ಟು ಹೋಗ್ಬಿಟ್ಟವ್ರ, ದೇಶ ಬಿಟ್ಟು ಹೋಗ್ಬಿಟ್ಟವ್ರ ಅನ್ನೋ ಪ್ರಶ್ನೆಗಳು ಸುದೀಪ್ ಅಭಿಮಾನಿಗಳಿಂದ. ಸುದೀಪ್ ಅವರು ಕೂಡ ಪರೋಕ್ಷವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ, ವಿನಮ್ರತೆ ಇರಬೇಕು, ಎಷ್ಟು ಆತ್ಮೀಯತೆ ಇರುತ್ತೋ ನಾವು ಅಷ್ಟು ಸ್ನೇಹಕ್ಕೆ ಬೆಲೆ ಕೊಟ್ಟು ಹೊಳಿತೀವಿ, ಈ ರೀತಿ ದುರುಪಯೋಗ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಈ ಒಂದು ಟ್ವೀಟ್, ಸುದೀಪ್ ಅವರು ಮಾಡಿರುವಂಥ ಟ್ವೀಟ್, ಹಾಗೆಯೇ ನಿರ್ಮಾಪಕರು ಮಾಡಿರುವಂಥ ಆರೋಪ, ಇವು ಇಂಥ ಸಣ್ಣ ಪುಟ್ಟ ಕಿರಿಕಗಳು ಬೇಕಾ ನಿರ್ಮಾಪಕರಿಗೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟನ್ನು ಮಾಡಿ.